ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ಒಂದು ಕ್ವಿಕ್ ಆಗಿ ಚಿಕನ್ ರೆಸಿಪಿ ಮಾಡೋಣ ಪ್ರೆಷರ್ ಕುಕ್ಕರ್ ಅಲ್ಲಿ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 1/2 kg ಚಿಕನ್ ಮಸಾಲ, ನಾವು ರುಬ್ಲಿಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು, ಇದನ್ನು ನಾವು ಗ್ರೈಂಡ್ ಮಾಡ್ಲಿಕ್ಕಿದ್ದೇವೆ. ಸೊ ಇದರಲ್ಲಿ ಒಂದು ದೊಡ್ಡ ಸೈಜ್ ಅನಿಯನ್, ಈರುಳ್ಳಿ ಅದನ್ನು ರಫ್ಲಿ ತುಂಡು ಮಾಡಿ ಇಟ್ಕೊಂಡಿದ್ದೇನೆ. 1/2 teaspoon ಟರ್ಮರಿಕ್ ಅರಸಿನ, 1 tablespoon ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಥವಾ ನೀವು 1 inch ಶುಂಠಿ, 7-8 tsp ಬೆಳ್ಳುಳ್ಳಿ ಅಂತ ಹಾಕ್ಕೊಳ್ಬೋದು ತುಂಡು ಮಾಡಿ. ನಾನಿಲ್ಲಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೇನೆ. 1 teaspoon ಜೀರಾ ಸೀಡ್ಸ್ ಜೀರಿಗೆ, 3 cloves ಲವಂಗ, 1 teaspoon ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು, 1/4 inch ಸಿನಮನ್ ಸ್ಟಿಕ್ ಚಕ್ಕೆ, 1 tablespoon ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್ಸ್, ಇಲ್ಲಿ ಹಸಿಮೆಣಸು ಗ್ರೀನ್ ಚಿಲ್ಲಿ 6 ಯೂಸ್ ಮಾಡ್ತೇನೆ. ನಿಮಗೆ ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡ್ಕೊಳ್ಬೋದು. ಒಗ್ಗರಣೆಗೆ ಇಲ್ಲಿ ಒಂದು ಸಣ್ಣ ಸೈಜ್ ಅನಿಯನ್ ಅನ್ನು ಸಣ್ಣಕ್ಕೆ ತುಂಡು ಮಾಡಿ ಇಟ್ಕೊಂಡಿದ್ದೇನೆ. 1 bay leaf, 2 green cardamom, ಏಲಕ್ಕಿ, 1 medium size ಟೊಮ್ಯಾಟೊ, 1 medium size ಪೊಟ್ಯಾಟೊ ಆಲೂಗಡ್ಡೆ. ಇದು ಆಪ್ಷನಲ್, ನನಗೆ ಒಳ್ಳೇದಾಗ್ತದೆ ಈ ಗ್ರೇವಿಯಲ್ಲಿ ಆಲೂಗಡ್ಡೆ ಹಾಕಿದ್ರೆ ಅಂತ ಹಾಕ್ತಾ ಇದ್ದೇನೆ. ನೀವು ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. 1/2 lemon. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಮೊದಲಿಗೆ ನಾವು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸನ್ನು ಗ್ರೈಂಡ್ ಮಾಡ್ಕೊಳ್ಳುವ, ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳುವ. ಕುಕ್ಕರ್ ಬಿಸಿಗಿಟ್ಟಿದ್ದೇನೆ. ಕುಕ್ಕರ್ ಬಿಸಿ ಆದ ನಂತರ 1 tablespoon ಅಷ್ಟು ಕುಕ್ಕಿಂಗ್ ಆಯಿಲ್, ಆನಂತರ 1 tablespoon ಘೀ ತುಪ್ಪ ಹಾಕ್ಕೊಳ್ಳುವ. ಬಿಸಿಯಾಗಲಿ. ಈಗ ಪಲಾವೆಲೆ, ಬೇ ಲೀಫ್, ಕಾರ್ಡಮಮ್, ಏಲಕ್ಕಿ, ಆನಂತರ ಅನಿಯನ್ ಹಾಕ್ಕೊಳ್ಳುವ. ಅದರ ಜೊತೆನೆ ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಇದನ್ನೀಗ ನಾವು ಒಳ್ಳೆ ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡ್ಕೊಳ್ಳೋ. ಮೊದಲಿಗೆ ನಾನಿವತ್ತು ಇಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇದ್ದೇನೆ, ನೀವು ಬೇಕಂದ್ರೆ ಪಾತ್ರೆಯಲ್ಲಿ ಸಹ ಮಾಡ್ಬೋದು. ಈಗ ಇಲ್ಲಿ ಈರುಳ್ಳಿ ಫ್ರೈ ಆಗಿದೆ. ಈಗ ನಾವು ಟೊಮ್ಯಾಟೊ ಹಾಕೊಳ್ಳುವ. ಈಗ ನಾವು ಟೊಮ್ಯಾಟೊವನ್ನು ಸಹ ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇಲ್ಲಿ ಟೊಮ್ಯಾಟೊ ಫ್ರೈ ಆಗಿದೆ. ಈಗ ನಾವು ಕ್ಲೀನ್ ಮಾಡಿದ ಚಿಕನ್ ಅನ್ನು ಹಾಕೊಳ್ಳುವ. ಈಗ ನಾವು ಹೈ ಫ್ಲೇಮ್ ಅಲ್ಲಿ ಚಿಕನ್ ಅನ್ನು ಒಳ್ಳೆ ರೀತಿ ಫ್ರೈ ಮಾಡಬೇಕು ಕಲರ್ ಚೇಂಜ್ ಆಗೋ ತನಕ. ಒಂದು ವೇಳೆ ಜೀರಿಗೆ ಮತ್ತೆ ಕೊತ್ತಂಬರಿ ಬೀಜ ನಿಮ್ಮ ಹತ್ರ ಇಲ್ಲ ಇದ್ರೆ ನೀವು ಜೀರಾ ಪೌಡರ್ ಮತ್ತೆ ಕೊತ್ತಂಬರಿ ಪೌಡರ್ ಸಹ ಹಾಕೊಳ್ಬಹುದು ರುಬ್ಕೊಳ್ಳುವಾಗ. ಈಗ ಇಲ್ಲಿ ಚಿಕನ್ ಒಳ್ಳೆ ರೀತಿ ಹೈ ಫ್ಲೇಮ್ ಅಲ್ಲಿ ಫ್ರೈ ಆಗಿದೆ. ಈಗ ನಾವು ರುಬ್ಕೊಂಡಿಟ್ಟಂತ ಮಸಾಲವನ್ನು ಹಾಕೊಳ್ಳುವ. ಮಸಾಲವನ್ನು ಸಹ ನಾವೀಗ ಫ್ಲೇಮ್ ಹೈಯಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳುವ. ಮಸಾಲ ಒಳ್ಳೆ ರೀತಿ ಫ್ರೈ ಆಗ್ಬೇಕು, ಇದರ ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗ್ಬೇಕು ಮಸಾಲದು. ಸೊ ಅಲ್ಲಿ ತನಕ ನಾವು ಫ್ರೈ ಮಾಡ್ಬೇಕು, ಇದು ಮೇನ್ ಸ್ಟೆಪ್ ಇದು ಮಸಾಲ ಒಳ್ಳೆ ರೀತಿ ಫ್ರೈ ಆಗೋದು. ಇಲ್ಲಿ ನೋಡ್ಬೋದು ಕಲರ್ ಚೇಂಜ್ ಆಗಿದೆ ಗ್ರೇವಿ, ಅದು ಒಳ್ಳೆ ರೀತಿದು ಫ್ರೈ ಆಗಿದೆ. ಈ ರೀತಿ ಫ್ರೈ ಆಗಬೇಕು, ಇದೇ ಮೇನ್ ಸ್ಟೆಪ್ ಇದರಲ್ಲಿ. ಸೊ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡ್ಕೊಳ್ಳಿ. ಈಗ ನಾವು ಇದಕ್ಕೆ 1-1.5 lotes ಹಾಟ್ ವಾಟರ್ ಬಿಸಿ ನೀರು ಹಾಕ್ಕೊಳ್ಳುವ. ಒಮ್ಮೆ ಅದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ ಈಗ ನಾನು ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡಿದ್ದೇನೆ. ಅದರ ಜೊತೆಗೆ ಆಲೂಗಡ್ಡೆ ಪೊಟ್ಯಾಟೊ ಹಾಕ್ಕೊಳ್ಳುವ. ನಾನು ಹೇಳಿದ್ದೇನೆ ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಆನಂತರ ಲೆಮನ್ ಜ್ಯೂಸ್. ಪುನಃ ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡುವ. ಟೂ ವಿಸಿಲ್ಸ್ ಕೊಡುವ, 2 whistles. ಕುಕ್ಕರ್ನ ಪ್ರೆಷರ್ ರಿಲೀಸ್ ಆದ ನಂತರ ನಾವು ಲಿಡ್ ತೆಗೆಯುವ. ನೀವಿಲ್ಲಿ ನೋಡ್ಬೋದು ಚಿಕನ್ ಒಳ್ಳೆ ರೀತಿ ಸಾಫ್ಟ್ ಆಗಿ ಬಂದಿದೆ, ಗ್ರೇವಿ ಸಹ ತುಂಬ ಒಳ್ಳೆ ರೀತಿ ಬಂದಿದೆ ಇಲ್ಲಿ. ಸೊ ನೀವೆಲ್ಲರೂ ಇದನ್ನೊಮ್ಮೆ
ಮನೇಲಿ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಹೇಳಿ. You and me, say goodbye. You and me.